ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋಲಿ ನಾವು ಪಿಲ್ಲೋ ಕವರ್ ಯಾವ ರೀತಿ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ ನೋಡ್ತಾ ಇದ್ದರೆ ನಾನು ಆಲ್ರೆಡಿ ಈ ಪಿಲ್ಲೋ ಕವರ್ಗೆ ನೋಟ್ಸ್ ಕೊಟ್ಟಿದ್ದೀನಿ ಪ್ರೀವಿಯಸ್ ವೀಡಿಯೋಲಿ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಅದಕ್ಕೂ ಮುಂಚೆ ನಾವು ಮೆಜರ್ಮೆಂಟ್ಸ್ ಯಾವ ರೀತಿ ತೊಗೋಬೇಕು ಅಂತ ನಿಮ್ಗೆ ಗೊತ್ತಾಗಬೇಕಲ್ಲ ಏನು ಇಲ್ಲ ಮೂರೇ ಮೆಜರ್ಮೆಂಟ್ಸ್ ಇರುತ್ತೆ ಲೆಂತ್ ಒಂದು ಲೆಂತ್ ಆಲ್ರೆಡಿ ನಾನು ನಿಮಗೆ ನೋಟ್ಸಲ್ಲಿ ಕೊಟ್ಟಿದ್ದೀನಿ ಟ್ವೆಂಟಿ ಸೆವೆನ್ ಆ್ಯಂಡ್ ಆಫ್ ಬಂತು ಫೋರ್ ಆ್ಯಂಡ್ ಹಾಫ್ ನಿಮಗೆ ಏನಂತ ಡೌಟ್ ಇರ್ಬೋದು ಆ ಫೋರ್ ಆ್ಯಂಡ್ ಆಫ್ ಈ ಫೋಲ್ಡಿಂಗೇ ನಿಮಗೆ ಒಂದೇ ಪೀಸಾಗಿ ಬರುತ್ತೆ ಅದು ಸಪ್ರೇಟಾಗಿ ಏನು ಕಟ್ ಮಾಡೋ ಅನ್ನಿಸ್ತಿಲ್ಲ ಟ್ವೆಂಟಿ ಸೆವೆನ್ ಆ್ಯಂಡ್ ಹಾಫ್ ಪ್ಲಸ್ ಫೋರ್ ಆ್ಯಂಡ್ ಹಾಫ್ ಜಾಯಿನ್ ಮಾಡಿಕೊಂಡು ಒನ್ ಇಂಚ್ ಸೀಮ್ ಅಲೌನ್ಸ್ ತೊಗೊಂಡೆ ತರ್ಟಿ ತ್ರೀ ಲೆಂತ್ ಬರುತ್ತೆ ವಿರ್ತ್ ನೋಡಿ ಈ ರೀತಿನೇ ವಿಡ್ ತೊಗೋಬೇಕು ವಿರ್ತ್ ಏಯ್ಟೀನ್ ಇಂಚಸ್ ಇದೆ ಒನ್ ಇಂಚ್ ನಾವು ಸೀಮ್ ಅಲವನ್ಸ್ ಆ್ಯಡ್ ಮಾಡ್ಕೋಬೇಕು ಇದು ಸೆಕೆಂಡ್ ಮೆಜರ್ಮೆಂಟು ಒಂದು ಲೆಂತ್ ತೊಗೊಂಡಿದ್ದೀವ ಇವಾಗ ನೆಕ್ಸ್ಟ್ ವಿರ್ತ್ ತೊಗೊಂಡಿದ್ದೀವಿ ಬ್ಯಾಕ್ ಸೈಡ್ ನೋಡೋಣ ಇದು ಬ್ಯಾಕ್ ಸೈಡಲ್ಲಿ ಇದೊಂದು ಮೆಜರ್ಮೆಂಟ್ ತೊಗೋಬೇಕು ಟೋಟಲ್ ಟ್ವೆಂಟಿ ಟೂ ಆ್ಯಂಡ್ ಆಫ್ ಬಂದಿದೆ ಪ್ಲಸ್ ಒನ್ ಇಂಚ್ ಸೀಮ್ ಅಲೆವೆನ್ಸ್ ಆ್ಯಡ್ ಮಾಡಬೇಕು ಸೀಮ್ ಅಲೆವೆನ್ಸ್ ಅಂದರೆ ಸ್ಟಿಚಿಂಗ್ ಮಾಡೋಕ್ಕೆ ಕೊಡೋವಂಥ ಮಾರ್ಜನ್ನು ಅದು ತಗೊಂಡ್ರೆ ನಮಗೆ ಟ್ವೆಂಟಿ ತ್ರೀ ಆ್ಯಂಡ್ ಆಫ್ ಬರುತ್ತೆ ಈಗ ಫ್ಯಾಬ್ರಿಕ್ ಮೇಲೆ ಯಾವ ರೀತಿ ಮಾರ್ಕ್ ಮಾಡೋದು ಅಂತ ನೋಡೋಣ ನಾನು ಪ್ಯಾಟ್ರನ್ ಕಟ್ ಮಾಡೋಕ್ಕೆ ಚಿಕ್ಕದಾಗ ಒಂದು ಫ್ಯಾಬ್ರಿಕ್ ತೊಗೊಂಡಿದ್ದೀನಿ ಬುಕ್ಕಲ್ಲಿ ಅನ್ಸೋಕ್ಕೆ ಪೇಪರ್ ಕಟಿಂಗ್ ಮಾಡಿದ್ದೀವಲ್ಲ ಸೇಮ್ ಮೆಷರ್ಮೆಂಟ್ ಕಟ್ ಮಾಡಿಕೊಂಡು ನಾನು ಸ್ಟಿಚ್ ಮಾಡ್ತೀನಿ ಕೊನೆಯಲ್ಲಿ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಅಂತ ಇವಾಗ ಮಾರ್ಕಿಂಗ್ಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ಈ ಹೆಜ್ಜಲ್ಲಿ ಬಂದುಬಿಟ್ಟು ನಿಮಗೆ ಫಿನಿಷಿಂಗ್ ಆಗಿರೋ ಅಂಥ ಸೈಡ್ ಬರುತ್ತೆ ನಿಮಗೆ ನೋಡಿದೇ ಗೊತ್ತಾಗತ್ತೆ ರಾ ಎಜ್ಜಸ್ ಏನೂ ಇಲ್ಲ ಆ ರೀತಿ ಹೆಜ್ಜೆ ಮೇಲೆ ಬರಂಗೆ ಇಟ್ಕೋಬೇಕು ಫ್ಯಾಬ್ರಿಕಲ್ಲಿ ಇವತ್ತು ನಾನು ಒಂದೇ ಪಿಲೋ ಕಟ್ ಮಾಡಿ ನಿಮಗೆ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ಲೆಂತ್ ನೋಡಿ ಟೋಟಲ್ ತರ್ಟಿ ತ್ರೀ ಸೀಮ್ ಅಲವೆನ್ಸ್ ಎಲ್ಲ ಆ್ಯಡ್ ಮಾಡಿ ಲೆಂತ್ ತರ್ಟಿ ತ್ರೀಗೆ ನಾನು ಕಟ್ ಮಾಡಿ ಇಟ್ಟಿದ್ದೀನಿ ವಿಡ್ತ್ ವಿಡ್ತ್ ಬಂದ್ಬಿಟ್ಟು ನೈಂಟೀನ್ ಇಂಚಸ್ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಸೇಮ್ ಇದೇ ರೀತಿ ಕೆಳಗೆ ಕೂಡ ನೈಂಟೀನ್ ಇಂಚಸ್ ವಿಡ್ತ್ ಮಾರ್ಕ್ ಮಾಡಿಕೊಂಡು ನೀವು ಬಿಗಿನರ್ಸ್ ಆಗಿರೋವಾಗ ಹಂಗೆ ಕಟ್ ಮಾಡೋಕ್ಕೆ ಹೋದರೆ ನಿಮಗೆ ಸ್ವಲ್ಪ ಕ್ರಾಸಸ್ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೆ ನೀವೇನು ಮಾಡ್ಕೋಬೇಕು ಅಂದರೆ ಫಸ್ಟ್ ಇದನ್ನು ನೈನ್ಟೀನ್ ಇಂಚಸ್ ನೈನ್ಟೀನ್ ಇಂಚಸ್ ಮೇಲೆ ನಾವು ಮಾರ್ಕ್ ಮಾಡಿರ್ತೀವಿ ಅದಕ್ಕೆ ಒಂದು ಸ್ಕೇಲ್ ಇಟ್ಕೊಂಡು ಡೈರೆಕ್ಟಾಗಿ ಕಟ್ ಮಾಡ್ದಿರಾ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಆ ಲೈನ್ ಮೇಲೇ ನೀವು ಕಟ್ ಮಾಡ್ತಾ ಬನ್ನಿ ಅವಾಗ ನಿಮಗೆ ತುಂಬ ಈಸಿಯಾಗಿ ಯಾವುದೇ ರೀತಿ ಕ್ರಾಸ್ ಹೋಗ್ದಿರ ನೀಟಾಗಿ ಬರುತ್ತೆ ಇವಾಗ ಲೆಂತ್ ಬಂದ್ಬಿಟ್ಟು ತರ್ಟಿ ತ್ರೀ ವಿಡ್ತ್ ಬಂದ್ಬಿಟ್ಟು ನೈನ್ಟೀನ್ ನ್ಯಾಪ್ಕ ಇಟ್ಕೊಳ್ಳಿ ಇದು ಫ್ರಂಟ್ ಸೈಡ್ಗೆ ಬ್ಯಾಕ್ ಸೈಡ್ಗೆ ನಾನು ನೆಕ್ಸ್ಟ್ ಪೀಸ್ ಕಟ್ ಮಾಡೋದು ತೋರಿಸ್ತೀನಿ ನಾನು ಒಂದೇ ಪಿಲ್ಲೋ ಕಟ್ ಮಾಡೋ ಕಾರಣಕ್ಕೆ ನಾನು ಒನ್ ಪೀಸ್ ಹಾಕ್ಕೊಂಡಿದ್ದೀನಿ ನೀವು ಯಾವಾಗಲೂ ಪಿಲ್ಲೋಸ್ ಬಂದುಬಿಟ್ಟು ಪೇರಾಗೆ ಸ್ಟಿಚ್ ಮಾಡ್ತೀವಲ್ಲ ಒನ್ ಪೇರ್ ಒಂದೇ ಥರ ಎರಡು ಸ್ಟಿಚ್ ಮಾಡ್ತೀವಿ ಹಂಗಿರೋವಾಗ ನೀವು ಒಂದೇ ಟೈಮ್ಗೆ ಎರಡು ಫೋಲ್ಡಿಂಗ್ ಆಗಿ ಮಾಡಿಕೊಂಡು ಎರಡೆರಡು ಪೀಸ್ ಆಗಿ ಕಟ್ ಮಾಡ್ಕೊಳ್ಳಿ ಈ ಲೆಂತ್ಗೆ ಇವಾಗ ಬ್ಯಾಕ್ ಸೈಡ್ ಪೀಸ್ಗೆ ಸೇಮ್ ನೈಂಟೀನ್ ಇ ಇಂಚಸ್ ಇರುತ್ತೆ ವಿಡ್ತಲ್ಲಿ ಏನೂ ಚೇಂಜ್ ಇರೋಲ್ಲ ಲೆಂತಲ್ಲಿ ಮಾತ್ರ ನಿಮಗೆ ಟ್ವೆಂಟಿ ತ್ರೀ ಆ್ಯಂಡ್ ಆಫ್ ಇಡಬೇಕು ಈ ರೀತಿ ಇಟ್ಕೊಂಡು ಸೇಮ್ ನಾವು ಮಾರ್ಕಿಂಗ್ಸ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ಇವಾಗ ಲಾಕ್ಡೌನ್ ಇರೋ ಕಾರಣಕ್ಕೆ ನಾನು ಆಚೆ ಹೋಗಿ ಫ್ಯಾಬ್ರಿಕ್ ತೊಗೊಂಬಂದು ನಿಮಗೆ ಸ್ಟಿಚ್ ಮಾಡಿ ತೋರ್ಸೋಕ್ಕಾಗ್ತಾಯಿಲ್ಲ ಹಂಗಾಗಿ ಇದು ನಾನು ಚುಡಿದಾರ್ ಒಳ್ದು ಮಿಕ್ಕಿರೋವಂಥ ಪೀಸ್ ಇದು ಅದರಲ್ಲೇ ನಿಮಗೆ ಸ್ಟಿಚಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ನೀವೇನಾದರೂ ಫ್ಯಾಬ್ರಿಕ್ ತೊಗೋಬೇಕಾದ್ರೆ ಒನ್ ಆ್ಯಂಡ್ ಆಫ್ ಮೀಟರ್ ಅಥವಾ ಟೂ ಮೀಟರ್ಸೇ ತೊಗೊಳ್ಳಿ ಒಳ್ಳೆ ಫ್ಯಾಬ್ರಿಕ್ ತೊಗೊಂಡು ಪಿಲ್ಲೋ ಕವರ್ಸ್ ನೀವು ಮನೇಲೇ ಸ್ಟಿಚ್ ಮಾಡಿದ್ರೆ ನಿಮಗೆ ಲೈಫ್ ಕೂಡ ಬರುತ್ತೆ ನಿಮಗೆ ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಸ್ಟಿಚ್ಚಿಂಗ್ ಬಿಚ್ಚೋಗದಿರ ಇರುತ್ತೆ ಸ್ಟಿಚ್ ಮಾಡೋವಾಗ ಡಬಲ್ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ ಪಿಲ್ಲೋ ಕವರ್ಗೆ ತುಂಬ ನಿಮಗೆ ಒಳ್ಳೆ ಲೈಫ್ ಬರುತ್ತೆ ಒಳ್ಳೆ ಫ್ಯಾಬ್ರಿಕಲ್ಲಿ ಸ್ಟಿಚ್ ಮಾಡುವಾಗ ಇವಾಗ ಕಟ್ಟಿಂಗ್ ಅಷ್ಟೇ ನೋಡಿ ತುಂಬ ಸಿಂಪಲ್ಲಾಗಿ ಕಟ್ಟಿಂಗ್ ಆಯಿತು ಫ್ರಂಟ್ ಆ್ಯಂಡ್ ಬ್ಯಾಕ್ ಮೂರೇ ಮೆಜರ್ಮೆಂಟ್ಸ್ ಸಾಕು ಈ ಪಿಲ್ಲೋ ಕವರ್ ಕಟ್ ಮಾಡೋಕ್ಕೆ ಸ್ಟಿಚ್ ಮಾಡೋಕ್ಕೆ ಇದರಲ್ಲಿ ಸುಮಾರು ಡಿಸೈನ್ಸ್ ನಿಮಗೆ ಬರುತ್ತೆ ನೋಡಿ ಫೋಲ್ಡಿಂಗ್ ಈ ರೀತಿ ಇರುತ್ತೆ ಸುಮಾರು ಡಿಸೈನ್ಸ್ ಪಿಲ್ಲೋಸ್ ಮಾಡ್ಬೋದು ನೀವು ಕುಷನ್ಸ್ಗೆಲ್ಲ ಹಾಕ್ತಾರಲ್ಲ ಅದರಲ್ಲಿ ರಫಲ್ಸ್ ಅಂದರೆ ಫ್ರಿಲ್ಸ್ ಎಲ್ಲ ಇಟ್ಟು ಮಾಡ್ತಾರೆ ಈಗ ನೋಡಿ ಆಲ್ರೆಡಿ ನಾನು ಪ್ಯಾಟ್ರನ್ಗೋಸ್ಕರ ಸಣ್ಣದಾಗಿ ಒಂದು ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಸೇಮ್ ನಾನು ಪೇಪರ್ ಸ್ಕೇಲ್ ಇಟ್ಕೊಂಡು ಮೆಜರ್ಮೆಂಟ್ ಯಾವ ರೀತಿ ಪೇಪರ್ ಕಟ್ಟಿಂಗ್ ಮಾಡಿದ್ದೀನೋ ಅದೇ ರೀತಿ ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ತುಂಬ ಪುಟ್ಟದಾಗಿದೆ ನೋಡೋಕ್ಕೆ ತುಂಬ ಖುಷಿ ಆಗ್ತಾ ಇದೆ ಇದನ್ನು ಇದನ್ನು ಇವಾಗ ರೆಕಾರ್ಡ್ ರೆಕಾರ್ಡ್ ಬುಕ್ಕಲ್ಲಿ ಅನ್ಸ್ಬಿಡ್ತೀನಿ ಇವಾಗ ನಾವು ಕಟ್ ಮಾಡಿರೋ ಅಂಥ ಫ್ಯಾಬ್ರಿಕ್ ತಗೊಂಡು ಎರಡು ರಾಂಗ್ ಸೈಡ್ ಬಂದುಬಿಟ್ಟು ಮೇಲೆ ಬರೋಂಗೆ ನೋಡಿ ಮೇಲೆ ಇರೋದು ರಾಂಗ್ ಸೈಡ್ ಇವಾಗ ಅದಕ್ಕೆ ಆಪೋಸಿಟ್ಟಲ್ಲಿ ಕೆಳಗೆ ಕೂಡ ರಾಂಗ್ ಸೈಡ್ ಇದೆ ರೈಟ್ ಸೈಡ್ ಎರಡು ಒಳಗಡೆ ಇದೆ ಈ ರೀತಿ ಇಟ್ಕೊಂಡು ನೀವೊಂದು ಕಾಲು ಇಂಚ್ ಗ್ಯಾಪಲ್ಲಿ ಪೂರ್ತಿ ಬಂದುಬಿಟ್ಟು ಸ್ಟಿಚ್ ಮಾಡಿಬಿಡಬೇಕು ಸ್ಟಿಚಿಂಗ್ ಸ್ವಲ್ಪ ಗಮನ ಕೊಟ್ಟು ನೋಡಿ ತುಂಬಾ ಈಸಿ ಯಾರು ಬೇಕಾದರೂ ಸ್ಟಿಚ್ ಮಾಡಿಬಿಡ್ಬೋದು ಇದನ್ನು ನೀವು ಇವಾಗಲೇ ಟೈಲರಿಂಗ್ ಕಲಿತಾ ಇದ್ದೀರಾ ನಿಮಗೆ ಸ್ಟಿಚಿಂಗ್ ಮಾತ್ರ ಬರತ್ತಂದರೆ ಸಾಕು ಈ ಕಟ್ಟಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಈಸಿಯಾಗಿ ಮಾಡ್ಕೊಂಡು ಹೋಗ್ಬಿಡ್ಬೋದು ಇಷ್ಟು ಈಸಿ ಅಂತ ನಿಮಗೆ ಅನಿಸೋದೇ ಇಲ್ಲ ಅಷ್ಟು ಈಸಿಯಾಗಿರುತ್ತೆ ನೀವೇ ನಿಮ್ಮ ಪಿಲ್ಲೋಸ್ಗೆ ಕವರ್ಸ್ ತಂದು ಸ್ಟಿಚ್ ಮಾಡಿ ಹಾಕೊಂತೀರ ಇದಕ್ಕೆ ನೆಕ್ಸ್ಟ್ ಅಷ್ಟು ಈಸಿಯಾಗಿರತ್ತೆ ಇವಾಗ ನೋಡಿ ನೀಡಲ್ಲಿ ನಾವು ಒಳಗಡೆ ಬಿಟ್ಬಿಟ್ಟು ಫ್ರಂಟಲ್ಲಿ ರಫ್ ಮಾಡಿದೆ ನೀವು ನೋಡಿರ್ಬೋದು ಬ್ಯಾಕ್ ಸ್ಟಿಚ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡಬೇಕು ಕಾರ್ನರ್ಸಲ್ಲಿ ಸ್ಟಾರ್ಟ್ ಮಾಡೋವಾಗ ಎಂಡ್ ಮಾಡೋವಾಗ ರಫ್ ಸ್ಟಿಚ್ ಮಾಡಲೇಬೇಕಾಗತ್ತೆ ನಾವು ನಾನು ಹೇಳ್ದಂಗೆ ಇದಕ್ಕೆ ನೀವು ಕಾಟನ್ ಫ್ಯಾಬ್ರಿಕ್ ಸುಮಾರು ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸಲ್ಲಿ ಕಾಟನ್ ಫ್ಯಾಬ್ರಿಕ್ ಬರುತ್ತೆ ಅದನ್ನು ಪ್ರಿಫರ್ ಮಾಡಿ ಈ ಎಂಡಿಗೆ ಬರೋವಾಗ ನಾವು ಆಲ್ರೆಡಿ ಫೋರ್ ಆ್ಯಂಡ್ ಹಾಫ್ ಇಂಚಸ್ ಫೋಲ್ಡಿಂಗ್ ಮಾಡಬೇಕು ಅಂತ ಅಂದಿದ್ದಲ್ಲ ಮೆಜರ್ಮೆಂಟ್ ಟೇಪ್ ಇಟ್ಕೊಂಡು ಒಂದು ಸಾರಿ ನೀವು ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಫೋಲ್ಡ್ ಮಾಡಿದ್ದೀರಾ ಅಂತ ಎಕ್ಸಾಕ್ಟಾಗಿ ಫೋರ್ ಆ್ಯಂಡ್ ಹಾಫ್ ಇಂಚಸ್ಗೆ ಈ ಫೋಲ್ಡಿಂಗ್ ಮಾಡಿಬಿಟ್ಟು ಮೇಲೇ ಇಟ್ಟು ಫೋಲ್ಡಿಂಗ್ ಮಾಡಿದ್ದೀನಿ ನೀವು ನೋಡ್ಬೋದು ಈ ರೀತಿ ಮಾಡಿಕೊಂಡು ಇಲ್ಲಿ ಕೂಡ ರಫ್ ಮಾಡಿಬಿಟ್ಟು ಬಿಟ್ಟುಬಿಡಬೇಕು ಆ ಎಂಡಲ್ಲಿ ಏನೂ ಸ್ಟಿಚ್ಚಿಂಗ್ ಬೇಕಾಗಿಲ್ಲ ಮೂರು ಸೈಡ್ ಸ್ಟಿಚ್ ಮಾಡಿದ್ರೆ ಸಾಕು ಸೇಮ್ ಇದೇ ಇದೇ ರೀತಿ ಇನ್ನೊಂದು ಸೈಡ್ಗೂ ಕೂಡ ಟೇಪ್ ಇಟ್ಕೊಂಡು ಫೋರ್ ಆ್ಯಂಡ್ ಹಾಫ್ ಇಂಚ್ ಬರೋ ರೀತಿ ನಾವು ಮಾರ್ಕ್ ಕರೆಕ್ಟಾಗಿ ಫೋಲ್ಡ್ ಮಾಡಿದ್ದೀವ ಅಂತ ನೋಡಿಕೊಂಡು ಒಂದ್ಸರಿ ಚೆಕ್ ಮಾಡ್ಕೋಬೇಕು ಈ ರೀತಿ ಫೋರ್ ಆ್ಯಂಡ್ ಹಾಫ್ ಇಂಚ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಆ್ಯಸ್ ಇಟ್ ಈಸ್ ನಾವು ಆ ಕಡೆ ಯಾವ ರೀತಿ ಸ್ಟಿಚ್ ಮಾಡಿದ್ದೀವೋ ಅದೇ ರೀತಿ ಬ್ಯಾಕ್ ಸ್ಟಿಚ್ ಹಾಕ್ಕೊಂಡು ಇದನ್ನು ಪೂರ್ತಿ ಸ್ಟಿಚ್ ಮಾಡಿಬಿಡ್ಬೋ ಬೇಕು ಈ ಸ್ಟಿಚ್ಚಸ್ ಬಂದುಬಿಟ್ಟು ತುಂಬಾ ಲೈಫ್ ನಿಮಗೆ ಬರುತ್ತೆ ನೀವು ಡಬಲ್ ಸ್ಟಿಚ್ ಹಾಕ್ಕೊಂಬಿಡಿ ನಿಮಗೆ ಎಷ್ಟು ದಿನ ಆದ್ರೂ ಬಟ್ಟೆ ಹರ್ದು ಬಟ್ ಸ್ಟಿಚ್ಚಸ್ ಮಾತ್ರ ಬಿಚ್ಚೋಗಲ್ಲ ನಾವು ರೆಡಿಮೇಡ್ ಎಲ್ಲ ತರೋವಾಗ ಖಂಡಿತ ಅದಕ್ಕೆ ಸ್ಟಿಚ್ ಹಾಕ್ಬೋದು ಹಾಕಬೇಕು ಸುಮಾರು ಜನಕ್ಕೆ ಆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ನಿಮಗೆ ಗೊತ್ತಾಗಿರುತ್ತೆ ರೆಡಿಮೇಡ್ ತೊಗೊಂಬರುವಾಗ ಒಂದು ವಾಶ್ ಎರಡು ವಾಶಲ್ಲೇ ನಿಮಗೆ ಸ್ಟಿಚಸ್ ಎಲ್ಲ ಬಿಚ್ಚೋಗುತ್ತೆ ಅದಕ್ಕಿಂತ ಮುಂಚೆನೇ ನಾವು ಸ್ಟಿಚಸ್ ಹಾಕಿ ಆಮೇಲೆ ಯೂಸ್ ಮಾಡ್ಕೋಬೇಕಾಗತ್ತೆ ಸ್ಟಿಚ್ ಮಾಡಿ ಇವಾಗ ಅಷ್ಟೇ ಇದ್ರದ್ದು ಸ್ಟಿಚಿಂಗ್ ಕಂಪ್ಲೀಟ್ ಆಗಿದೆ ಇವಾಗ ಇದು ಉಲ್ಟಾ ಮಾಡಿಬಿಟ್ಟು ನಾವು ಸ್ಟಿಚ್ ಮಾಡಿರುವಂಥ ರಾಯೇಜಸ್ ಎಲ್ಲ ನೀಟಾಗಿ ಒಳಗಡೆ ಹೋಗಿಬಿಡುತ್ತೆ ಇದಕ್ಕೆ ಇನ್ನೊಂದು ಟಾಪ್ ಸ್ಟಿಚ್ ಕೊಡ್ತೀನಿ ನೋಡಿ ಇದು ಬಂದುಬಿಟ್ಟು ತುಂಬಾ ಆಗಿಯೂ ಇರತ್ತೆ ನಿಮಗೆ ನೋಡೋಕ್ಕೆ ನೋಡಿ ಈ ರೀತಿ ಇದೆ ನಮಗೆ ಪಿಲ್ಲೋ ಫಿನಿಶಿಂಗ್ ಇಷ್ಟೇ ಇದಕ್ಕೆ ಮೇಲೆ ನಾವು ಟಾಪ್ ಸ್ಟಿಚ್ ಒಂದು ಕೊಟ್ಟರೆ ನಿಮಗೆ ನಾವು ರೆಡಿಮೇಡ್ಸ್ ತರ್ತೀವಲ್ಲ ಅದೇ ರೀತಿ ಇರುತ್ತೆ ಇದ್ರ ಮೇಲೆ ನಾವು ಒಂದು ಕಾಲು ಇಂಚ್ ಗ್ಯಾಪಲ್ಲಿ ಫ್ಯಾಬ್ರಿಕ್ ಒಳಗಡೆ ಇಡ್ದಿದ್ದೀವಲ್ಲ ಇವಾಗ ಒಂದು ಹಾಫ್ ಇಂಚ್ ಹಾಫ್ ಇಂಚಿಲ್ಲ ಇನ್ನೂ ಕಡಿಮೆನೇ ನೀವು ಆ ಫ್ಯಾಬ್ರಿಕ್ ಒಳಗಡೆ ಆಗಬೇಕು ಯಾವುದೇ ರೀತಿ ನಿಮಗೆ ದಾರ ಎಲ್ಲ ಒಳಗಡೆ ಟರ್ನ್ ಮಾಡಿದ್ರೂ ನಿಮಗೆ ದಾರ ಆಚೆ ಕಾಣಿಸಲ್ಲ ಈ ರೀತಿ ಪೂರ್ತಿ ನಾಲ್ಕು ಸೈಡ್ಸ್ ಸೈಡ್ಸ್ಗೂ ಕೂಡ ನಾವು ಸ್ಟಿಚಿಂಗ್ ಮಾಡ್ಕೋಬೇಕು ಇದಕ್ಕೆ ಎಂಬ್ರಾಯ್ಡಿಂಗ್ ಥ್ರೆಡ್ ಬರುತ್ತೆ ಆ ಥ್ರೆಡ್ ಹಾಕೋವಾಗ ನಿಮಗೆ ಇನ್ನೂ ಡಿಸೈನರ್ ಲುಕ್ ಸಿಗತ್ತೆ ಇವಾಗ ನಾನು ನಾರ್ಮಲ್ ಥ್ರೆಡ್ಡಲ್ಲೇ ತೋರಿಸ್ತಾ ಇದ್ದೀನಿ ಎಂಬ್ರಾಯ್ಡಿಂಗ್ ಥ್ರೆಡ್ಡಲ್ಲಿ ನೀವು ನೋಡಿರ್ಬೋದು ಇಕ್ಸ್ಯಾಕ್ ಆಗಿ ಸ್ಟಿಚ್ ಮಾಡ್ತಾರೆ ಅದು ಎಕ್ಸಾಕ್ಟ್ ಮೆಷಿನಲ್ಲಿ ನಾನು ನೆಕ್ಸ್ಟ್ ಟೈಮ್ ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತ ಇವಾಗ ನಾರ್ಮಲ್ ಸ್ಟಿಚ್ ಹಾಕಿ ತೋರಿಸ್ತಾ ಇದ್ದೀನಿ ಇದು ಫಿನಿಶಿಂಗ್ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ನಾನು ಒಂದು ಹಾಫ್ ಇಂಚ್ ಅಷ್ಟು ಗ್ಯಾಪಲ್ಲಿ ಸ್ಟಿಚಿಂಗ್ ಇದ್ದೀನಿ ಈ ರೀತಿ ಫಿನಿಶಿಂಗ್ ಮಾಡೋವಾಗ ನಿಮಗೆ ನೀವೇನಾದರೂ ನಾಳೆ ಬ್ಯಾಕ್ ಸೈಡ್ ಟರ್ನ್ ಮಾಡಿ ನೋಡಿದ್ರೂ ಕೂಡ ಯಾವುದೇ ರೀತಿ ಥ್ರೆಡ್ಸ್ ನಿಮಗೆ ಆಚೆ ಕಾಣಿಸಲ್ಲ ಒಳಗಡೆ ಕೂಡ ನೀಟಾಗಿರುತ್ತೆ ಫಿನಿಶಿಂಗ್ ನೋಡೋವಾಗ ಆಚೆ ಕೂಡ ನೀಟಾಗಿರುತ್ತೆ ಫ್ರೆಂಡ್ಸ್ ನಾನು ನೆಕ್ಸ್ಟ್ ವೀಡಿಯೋಲಿ ಪೆಟಿಕೋಟ್ ಕಟ್ಟಿಂಗ್ ಮತ್ತು ನೋಟ್ಸ್ ಯಾವ ರೀತಿ ನಾವು ಮಾಡೋದು ಡ್ರಾಯಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೆ ಫ್ಯಾಬ್ರಿಕ್ ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಫ್ಯಾಬ್ರಿಕ್ ಬಂದ್ಬಿಟ್ಟು ಕಾಟನ್ನೇ ಬೇಕಾಗತ್ತೆ ಅದಕ್ಕೂ ಒನ್ ಇಯರ್ ಪಾಪುಗಾದರೆ ಹಾಫ್ ಮೀಟರ್ ಸಾಕು ನೀವು ಅದಕ್ಕಿಂತ ದೊಡ್ಡ ಪಾಪುಗೆ ಸ್ಟಿಚ್ ಮಾಡಬೇಕು ತ್ರೀ ಇಯರ್ಸ್ ಅಂತ ಅಂದರೆ ತ್ರೀ ಇಯರ್ಸ್ ಟು ಫೈವ್ ಇಯರ್ಸ್ ಅಂದರೆ ಒನ್ ಮೀಟರ್ ಫ್ಯಾಬ್ರಿಕ್ ತೊಗೊಳ್ಳಿ ನಾನು ತೋರಿಸೋಂಥ ಮೆಜರ್ಮೆಂಟ್ ಯಾವ ರೀತಿ ತೊಗೋಬೇಕು ಏನು ಅಂತ ನಿಮಗೆ ಗೊತ್ತಾಗ್ಬಿಟ್ರೆ ನೀವೇ ಕಟ್ಟಿಂಗ್ ಮಾಡ್ಕೋಬೋದು ನಾನು ಆಗಿ ಈ ಪಿಲ್ಲೋ ಕವರ್ನ ಪಿಲ್ಲೋ ಅಲ್ಲಿ ಹಾಕಿ ತೋರಿಸ್ತೀನಿ ನಾನು ನಿಮಗೆ ಹೆಂಗೆ ಬರುತ್ತೆ ಫಿನಿಶಿಂಗ್ ಏನು ಅಂತ ಅಷ್ಟೇ ಫುಲ್ ಕಂಪ್ಲೀಟ್ ಆಯಿತು ನೋಡಿ ತುಂಬ ನೀಟಾಗಿರುತ್ತೆ ಲೈಫ್ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಫೈನಲ್ ನಿಮಗೆ ಈ ರೀತಿಯೇ ಇದೆ ತುಂಬ ಚೆನ್ನಾಗಿ ಇದೆ ಪಿಲ್ಲೋಗೆ ಕರೆಕ್ಟಾಗಿ ಸೆಟ್ಟಾಗಿದೆ ಈ ರೀತಿ ಎಲ್ಲ ಸ್ಟಿಚ್ ಮಾಡಿ ನೀವು ಹಾಕೋವಾಗ ನಿಮಗೆ ನಿಮಗೆ ಗೊತ್ತಿಲ್ಲದಿರ ನಿಮ್ಗೊಂದು ಸಂತೋಷ ಸಿಗುತ್ತೆ ಬಿಗಿನರ್ಸ್ ಆಗಿದ್ರೆ ಇನ್ನೂ ತುಂಬ ಸಂತೋಷ ಆಗುತ್ತೆ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋಲಿ ಪಿಲ್ಲೋ ಕವರ್ ನಾನು ತೋರಿಸ್ಬಿಟ್ಟಿದ್ದೀನಿ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮತ್ತು ರೆಕಾರ್ಡ್ ಬುಕ್ಕಲ್ಲಿ ಅನ್ಸೋಕೆ ಒಂದು ಪ್ಯಾಟರ್ನ್ ಕೂಡ ರೆಡಿ ಮಾಡಿದ್ದೀನಿ ಪ್ಲೀಸ್ ಇದುವರೆಗೂ ಯಾರೂ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದೀರೋ ಅವ್ರು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಬಾಯ್ ಫ್ರೆಂಡ್ಸ್